ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆಗೆ ಗೂಳಿಹಟ್ಟಿ ಗರಂ ಆಗಿದ್ದಾರೆ. ಮರಳು ಮತ್ತು ಮಣ್ಣು ದಂಧೆ ಬಗ್ಗೆ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ದಂಧೆಕೋರರನ್ನ ಹಿಡಿದು ದಂಡ ವಿಧಿಸಲಾಗ್ತಾ ಇತ್ತು, ಆದರೆ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ತಿದ್ವಿ, ದಂಡ ವಿಧಿಸ್ತಾ ಇದ್ವಿ, ಆದೀಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಜಿಲ್ಲಾಧಿಕಾರಿ ಈ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಜಿಲ್ಲಾಧಿಕಾರಿ ದಿವ್ಯಪ್ರಭು ಮೇಲೆ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಲಿ ಶಾಸಕರ ಬೆಂಬಲಿಗರಿಂದಲೇ ಇದೆಲ್ಲ ಕೂಡ ನಡೀತಾ ಇದೆ, ಎಗ್ಗಿಲ್ಲದೆ ಮರಳು ದಂಧೆ ಮಣ್ಣು ದಂಧೆ ನಡೀತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಮೂಲಕ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆಗೆ ಗೂಳಿಹಟ್ಟಿ ಗರಂ ಆಗಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಮಾತ್ರ ದಂಡ ವಿಧಿಸ್ತಾ ಇದ್ರು, ಕ್ರಮ ಕೈಗೊಳ್ತಾ ಇದ್ರು, ಆದ್ರೀಗ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಕಣ್ಮುಚ್ಚು ಕೂತಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಮೂಲಕ ಬಿಜೆಪಿ ಸರ್ಕಾರದ ಪರವಾಗಿ ಅಂದ್ರೆ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರ ಸರಿಯಾಗಿ ಆಡಳಿತ ನಡೆಸ್ತಾ ಇತ್ತು, ಈಗ ಇರುವಂತಹ ಕಾಂಗ್ರೆಸ್ ಸರ್ಕಾರ ಆಡಳಿತ ಸರಿ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಗೂಳಿಹಟ್ಟಿ ಚಂದ್ರಶೇಖರ್ ಅವರು ಯಾವ ರೀತಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂದರೆ ಒಂದು ಆಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಆ ಮೂಲಕ ಎಗ್ಗಿಲ್ಲದೆ ಮರಳು ದಂಧೆ ನಡೀತಾ ಇದೆ, ಮರಳು ದಂಧೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರು ಮಾತನಾಡಿರುವಂಥ ಆಡಿಯೋ ಪ್ಲೇಟ್ ಒಂದಿದೆ, ಅದು ಪ್ಲೇ ಆಗ್ತಾ ಹೋಗುತ್ತೆ. ಚಿತ್ರದುರ್ಗದಲ್ಲಿ ಈ ಒಂದು ಮರಳು ದಂಧೆ ಮಣ್ಣು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿರುವಂಥ ಆಡಿಯೋ ಇದು. ಡಿ ಸಿ ಮೇಡಮ್ಮು ಈಗ ಬಂದಿರಲ್ಲ ಮೇಡಮ್, ನಮ್ಮ ದಿವ್ಯಪ್ರಭು ಮೇಡಮ್ ಭಾಳ ಸ್ಟ್ರಿಕ್ಟು, ತುಂಬ ಸ್ಟ್ರಿಕ್ಟ್ ಆಫೀಸರು. ಅವ್ರಿಗೆ ಫೋನ್ ಮಾಡಿ ನಮ್ಮ ನಾನು ಶಾಸಕ, ನಮ್ಮ ಸರ್ಕಾರ ಇದ್ದಿದ್ದು, ನಮ್ಮ ಮುಖ್ಯಮಂತ್ರಿಗಳಿದ್ದು, ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳಿದ್ದು, ನಮ್ಮ ಆಡಳಿತ ಪಕ್ಷ ನಮ್ಮ ನಾನು ಎಮ್ ಎಲ್ ಎ ಇದ್ದಾಗ ಅವ್ರಿಗೆ ಫೋನ್ ಮಾಡಿಬಿಟ್ಟು, ಇಲ್ಲಿಂದ ಫೋನ್ ಮಾಡಿಬಿಟ್ಟು, ಹೊಸದುರ್ಗದಿಂದ ಫೋನ್ ಮಾಡಿಬಿಟ್ಟು, ಲೇಔಟ್ಗಳು ಮಣ್ಣು ಹೊಡಿತಾರೆ, ಇದ್ರಲ್ಲಿ ಮಣ್ಣು ಹೊಡಿತಾರೆ ಅಂತ ಹೇಳ್ಬಿಟ್ಟು, ಸರ್ಕಾರಿ ಜಾಗಗಳಲ್ಲಿ ಮಣ್ಣು ಹೊಡಿತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡೋರು. ನಮ್ಮ ಮೇಡಮ್ ಎಷ್ಟು ಸ್ಟ್ರಿಕ್ಟ್ ಅಂದರೆ ಅಲ್ಲಿಂದ ಕಳಿಸೋರು, ಕಳಿಸ್ಬಿಟ್ಟು ಕೇಸ್ ಮಾಡ್ಸೋರು. ಕ್ಯಾದಿಗೆರೆ ಕಾವಲ ಇದೆಯಲ್ಲ, ಇಟ್ಕೆ ಫ್ಯಾಕ್ಟ್ರಿಗಳೆಲ್ಲ ಮಣ್ಣು ಹೊಡಿತಾರೆ, ರಾತ್ರಿ ಎಲ್ಲ ಮಣ್ಣು ಹೊಡಿತಾರೆ. ಪೊಲೀಸರು ಕೇಳಿದ್ರೆ ಪೊಲೀಸರು ಏನು ಹೇಳ್ತಾರೆ ಗೊತ್ತಾ, ಸರ್ ಮಣ್ಣು ಹೊಡ್ಕೊಳಕ್ಕೆ ಏನು ತೊಂದರೆ ಇಲ್ಲ ಸರ್, ಮಳ್ಳು ಹೊಡಿಬಾರ್ದು, ಮಳ್ಳು ಮಾತ್ರ ಹೊಡಿಬಾರ್ದು ಅಂತ ಹೇಳ್ತಾರೆ. ರಾತ್ರಿ ಎಲ್ಲ ಮಣ್ಣು ಹೊಡಿತಾರೆ, ಇವತ್ತು ರಾತ್ರಿ ಎಲ್ಲ ಹೊಡಿತಾವ್ರೆ, ಬೆಳಿಗ್ಗೆಲ್ಲ ಹೊಡಿತಾರೆ, ಲೇಔಟ್ಗಳು ಹೊಡಿತಾರೆ, ಅಲ್ಲಿ ತೋಟಗಳಿಗೆ ಹೊಡಿತಾರೆ, ತೋಟಗಳಿಗೆ ಬಿಡಿ, ಇದು ಇಟ್ಕೆ ಫ್ಯಾಕ್ಟ್ರಿ ಅವ್ರು ಹೊಡಿತಾರೆ. ಅದರಲ್ಲಿ ನಮ್ಮ ಹುಡುಗರು ಯಾರನ್ನ ಒಬ್ಬೊಬ್ರು ಹೋದ್ರೆ ಅವ್ರಿಗೆ ಕೊನೆಗೆ ನಾವು ಹೋದ ತಿಂಗಳಲ್ಲಿ ಮರ್ಡ್ರ ಹಂಗೆ ಅವ್ರಿಗೇನು ಮರ್ಡ್ರೆ ಮಾಡಿಸ್ಬಿಟ್ರಂತೆ ಪೊಲೀಸರು ಅಂತ ಹೇಳಿದ್ವಿ. ಅಂದರೆ ಕುಡಿದು ಕುಡಿದು ಸತ್ತೋಗಿದ್ದಾನೆ ಅಂತೇಳಿ ರಿಪೋರ್ಟಲ್ಲಿ ಬಂದು ಬತ್ತು ಪೊಲೀಸರು ಹೊಡೆದು ಹೊಡೆದು ಸಾಯಿಸ್ಬಿಟ್ರು ಅದು. ಆವಾಗ ಹೋಗಲಿ ಅಂತೇಳಿ ನಾನು ಸುಮ್ಮನಾದೆ, ಈಗಲೂ ಕೂಡ ಕಂಟ್ರೋಲ್ ಆಗಿಲ್ಲ. ದಯಮಾಡಿ ದಿವ್ಯಪ್ರಭು ಮೇಡಮ್ ಅವರೇ, ತಮ್ಮ ಬಗ್ಗೆ ಅಪಾರ ವಿಶ್ವಾಸ ಇದೆ, ಹಿಂದೆ ನಾವಿದ್ದಾಗ ಹೆಂಗೆ ಸ್ಟ್ರಿಕ್ಟ್ ಮಾಡ್ತಾ ಇದ್ರೆ ಈಗಲೂ ಕೂಡ ದಯಮಾಡಿ ಸ್ಟ್ರಿಕ್ಟ್ ಮಾಡಿ, ಸಾಧ್ಯ ಆದರೆ ಮಾಡಿ, ಇಲ್ಲಾಂದರೆ ಆಡಳಿತ ಪಕ್ಷದಲ್ಲಿ ಹೊಂದ್ಕೊಂಡು ಹೋಗೋದಾದರೆ ನಮ್ದೇನು ಅಭ್ಯಂತರ ಇಲ್ಲ ಮೇಡಮ್ರೆ. ಹಾಗಾಗಿ ದಯಮಾಡಿ ಈಗ ಹಗಲು ರಾತ್ರಿ ಎಗ್ಗಿಲ್ದಲ್ಲಿ ಹೊಡಿತಿದ್ದಾರೆ, ದಯಮಾಡಿ ತಾಲೂಕಿನ ಜನತೆ ಸೂಕ್ಷ್ಮ ಗಮನಿಸಿ, ಶಾಸಕರು ಆದಂಥವರ ಕಡೆಯವರು ಹಗಲು ರಾತ್ರಿ ಟ್ಯಾಕ್ಟ್ರಿಗಳಲ್ಲಿ ಮರಳು ಮತ್ತು ಮಣ್ಣು ಲೇಔಟ್ಗಳಲ್ಲಿ ಮಾಡೋರಲ್ಲ, ಅವರೇ ಹೊಸದುರ್ಗ ಸುತ್ತಮುತ್ತ ತೊಗೊಂಡಿರೋರೆಲ್ಲ ಅವ್ರ ಫಾಲೋವರ್ಸೇ, ಅವ್ರ ಮಕ್ಕಳು, ಅವ್ರ ಸಂಸಾರ, ಅವ್ರ ಕುಟುಂಬದವರೇ ಮಾಡ್ತಾಯಿದ್ದಾರೆ ಲೇಔಟ್ಗಳೆಲ್ಲ, ಅವ್ರ ಫಾಲೋವರ್ಸೇ ಮಾಡ್ತಾಯಿದ್ದಾರೆ. ಅದಕ್ಕೆ ಬೇಕಾಗಿರೋ ಮಣ್ಣು ಇಟ್ಕೆ ಫ್ಯಾಕ್ಟ್ರಿಗೆ ಎಲ್ಲ ಕಡೆ ಅವ್ರಿಗೆ ಬೇಕಾಗಿದೆ. ಇದನ್ನು ದಯಮಾಡಿ ತಾವು ಜನತೆಯನ್ನು ಗಮನಿಸಿ, ನಮ್ಮ ಆಡಳಿತದಲ್ಲಿ ಹೆಂಗಿತ್ತು ಈಗ ಹೆಂಗಿದೆ ಅಂತೇಳಿ ಇದೆಲ್ಲ, ಯಾಕಂದ್ರೆ ನೀವೆಲ್ಲ 500 ರೂಪಾಯಿ ತೊಗೊಂಡು ಓಟ್ ಹಾಕಿರಲ್ಲ, ನಿಮಗೆಲ್ಲ ಗೊತ್ತಾಗಲ್ಲ ಬಿಡಿ. ಪಾಪ ನಮ್ಮ ಜನಗಳಿಗೆ ಎಲ್ಲಿ ಗೊತ್ತಾಗುತ್ತೆ, ಯಾರಿಗೂ ಕೇಳಕ್ಕೆ ಹಕ್ಕಿಲ್ಲಲ್ಲ ಈಗ. ಎಸ್, ಇದು ಗೂಳಿಹಟ್ಟಿ ಶೇಖರ್ ಅವರ ಪ್ರತಿಕ್ರಿಯೆ. ಅಂದರೆ ಅವರು ಇದ್ರ ಬಗ್ಗೆ ಮಾತನಾಡಿರೋದು, ಆಕ್ರೋಶವನ್ನು ಹೊರಹಾಕಿರೋದು. ಈ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ದಂಡ ವಿಧಿಸ್ತಾ ಇದ್ವಿ, ಯಾರು ಕೂಡ ಮರಳು ದಂಧೆ ಮಾಡೋದಕ್ಕಾಗಲಿ ಮಣ್ಣು ದಂಧೆ ಮಾಡೋದಕ್ಕಾಗಲಿ ಮುಂದೆ ಬರ್ತಾ ಇರಲಿಲ್ಲ, ಒಂದಷ್ಟು ಕಠಿಣವಾದ ಕ್ರಮ ಇತ್ತು. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ಬಂದಿದ್ದು, ಅದರಲ್ಲೂ ಕೂಡ ಇಲ್ಲಿರುವಂತಹ ದಿವ್ಯಾ ಪ್ರಭು ಅವರು ಏನಿದ್ದಾರೆ ಅದಕ್ಕೆ ಎಗ್ಗಿಲ್ಲದೆ ಮರಳು ದಂಧೆ ಹಾಗೂ ಈ ಮಣ್ಣು ದಂಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ.
ಅವರ ಆಡಿಯೋದಲ್ಲಿ ಕೇಳಿಸ್ಕೊಂಡ್ರಿ ನೀವು ಯಾವ ರೀತಿಯಾಗಿ 500 ರೂಪಾಯಿ ಕೊಟ್ಟು ಓಟ್ ಹಾಕಿಸ್ಕೊಂಡಿದ್ದೀರಾ. ಹಾಗಾಗಿ ನೀವು ಅಧಿಕಾರಕ್ಕೆ ಬಂದಿರೋದ್ರಿಂದ ಈ ರೀತಿಯ ಸುಲಿಗೆ ಮಾಡ್ಕೊಂಡು ಓಡಾಡ್ತಿದ್ದೀರಾ. ಅಂದರೆ ಮರಳು ದಂಧೆ ಮೂಲಕ ಅಥವಾ ಮಣ್ಣು ದಂಧೆ ಮೂಲಕ ನಿಮಗೂ ಕೂಡ ಕಮಿಷನ್ ಬರುತ್ತೇನೋ ಅದಕ್ಕೆ ಸುಮ್ಮನಿದ್ದೀರಾ, ನೀವು ಕಣ್ಮುಚ್ಚಿ ಕೂತಿದ್ದೀರಾ ಅನ್ನುವಂಥ ಆಕ್ರೋಶವನ್ನು ಹೊರಹಾಕಿದ್ರು. ಅಂದರೆ ಚಿತ್ರದುರ್ಗದಲ್ಲಿ ಬಳ್ಳಾರಿಯಲ್ಲಿ ಹೆಚ್ಚಾಗಿ ಕೇಳ್ಬರ್ತಾ ಇತ್ತು ಈ ಗಣಿಗಾರಿಕೆ ಇರ್ಬೋದು, ಮರಳು ದಂಧೆ ಇರ್ಬೋದು, ಮತ್ತು ಈ ಕರಾವಳಿ ತೀರಗಳಲ್ಲೂ ಕೂಡ ಕೇಳ್ಬರ್ತಾ ಇತ್ತು. ಅದೇ ರೀತಿ ಈಗ ಚಿತ್ರದುರ್ಗದಲ್ಲೂ ಕೂಡ ಅದೇ ರೀತಿಯ ಆರೋಪ ಕೇಳ್ಬರ್ತಾ ಇದೆ. ಮರಳು ದಂಧೆ ಮಾಡೋದಕ್ಕೆ ಅಥವಾ ಈ ರೀತಿಯಾಗಿ ಮಣ್ಣು ದಂಧೆ ಮಾಡೋದಕ್ಕೆ ಅದನ್ನು ಕೂಡ ಅವ್ರು ಮೆನ್ಷನ್ ಮಾಡಿದರು. ಮರಳು ದಂಧೆ ಮಾಡೋದಕ್ಕೆ ನಮ್ಮ ಒಂದು ಆಕ್ಷೇಪ ಇದೆ, ಅದಕ್ಕೆ ಒಂದಷ್ಟು ಕಾನೂನು ಇದೆ ಮರಳು ದಂಧೆ ಮಾಡಬಾರ್ದು ಅಂತ, ಅದಕ್ಕೆ ಬೇಕಿದ್ರೆ ನಾವು ಆಬ್ಜೆಕ್ಷನ್ ಹೇಳ್ತೀವಿ. ಆದರೆ ಮಣ್ಣು ದಂಧೆ ಮಾಡ್ಬೋದು ಅಂತ ಹೇಳ್ತಿದ್ದಾರೆ, ಇದು ಯಾವ ರೀತಿ ಸರಿ? ಮಣ್ಣು ದಂಧೆ ಮಾಡೋದಕ್ಕೆ ಹಗಲು ರಾತ್ರಿ ಅಂದೇ ಇಲ್ಲಿ ಬರ್ತಾರೆ ಜನರು. ಮರಳು ಮಣ್ಣು ಇದೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ಕಡಲ ತೀರ ಏನಿದೆ ಅಲ್ಲಿರುವಂಥ ಈಗ ಅನೇಕ ಪ್ರಕರಣಗಳು ಇತ್ತೀಚೆಗೆ ಬರ್ತಾ ಇರೋದು ಮರಳು ದಂಧೆ ಮಣ್ಣು ದಂಧೆ ಅಂತ. ಇದಕ್ಕೆ ಬ್ರೇಕ್ ಹಾಕ್ತಾರಾ ಜಿಲ್ಲಾಡಳಿತ ನೋಡಬೇಕಾಗುತ್ತೆ.